ಪ್ರತಿಯೊಂದು ಡಿಪೆಂಡೇ ಮಾಡಲಿಕ್ಕೆ ಶುರು ಮಾಡಿದರು. ಅವು ಕ್ರಿಮಿನಲ್ ಕ್ರಿಮಿನಲ್ ಕ್ರಿಮಿನಲ್, ಅವರ ಮನೆ ಧ್ವಂಸ, ನೀವ್ಯಾಕೆ ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡ್ತೀರಿ? ರಾಜಧರ್ಮದ ಬಗ್ಗೆ ಮಾತಾಡಲಿಕ್ಕೆಲ್ಲ, ರಾಜಧರ್ಮದ ಸಂಪೂರ್ಣ ಉಲ್ಲಂಘನೆ ಇದು. ನೀವು ಕ್ರಿಮಿನಲ್ಗಳ ಈ ರೀತಿ ಆರೋಪಿತರ ಎಲ್ಲರ ಮನೆಗಳನ್ನು ಧ್ವಂಸ ಮಾಡಲಿಕ್ಕೆ ಹೊರಟ್ರೆ ಉತ್ತರ ಪ್ರದೇಶದಲ್ಲಿ ಅನೇಕ ಜನಪ್ರತಿನಿಧಿಗಳ ಮನೆಯೂ ಧ್ವಂಸ ಆಗಬೇಕಿತ್ತು. ನನಗೆ ಡೌಟ್ ಇದೆ, ಸರ್ಕಾರ ಬರ್ತದೆ ಅಂತ ಕಾಂಟ್ರಾಕ್ಟ್ ತಗೊಳ್ಳಿಕ್ಕೆ ಒಂದಿಷ್ಟು ಬುಲ್ಡೋಜರು ಪರ್ಚೇಸ್ ಮಾಡಿರ್ಬೋದು ಇವರು. ಉತ್ತರ ಪ್ರದೇಶದ ಯೋಗಿ ಸರ್ಕಾರದ ಮತ್ತು ಬಿ ಜೆ ಪಿಯ ಕೆಲವು ರಾಜ್ಯಗಳಲ್ಲಿ ಏನು ಬುಲ್ಡೋಜರ್ ಕಾರ್ಯಾಚರಣೆಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಯೋಗಿ ಸರ್ಕಾರ ಪ್ರಾರಂಭದಲ್ಲಿ ಏನು ಮಾಡಿತ್ತು, ವಿಶೇಷವಾಗಿ ಮತೀಯ ಗಲಭೆಕೋರರನ್ನು ಹತ್ತಿಕ್ಕಲಿಕ್ಕೆ ಈ ಸಾರ್ವಜನಿಕ ಆಸ್ತಿಪಾಸ್ತಿಗಳನ್ನು ನಾಶ ಮಾಡುವವರನ್ನು ನಿಯಂತ್ರಣ ಮಾಡಲಿಕ್ಕೆ ಅವರ ಮನೆಗೆ ಬುಲ್ಡೋಜರ್ ಹೊಡೆಯುವುದು. ಅವರ ಮನೆ ಅಂತಂದರೆ ಏನು, ಅದು ಅನಧಿಕೃತವಾಗಿರತಕ್ಕಂಥದ್ದು, ಅಂದರೆ ನಮ್ಮಲ್ಲಿ ಅಕ್ರಮವಾಗಿ ಕಟ್ಟುವುದು ಅಂತ ಹೇಳ್ತೇವಲ್ಲ, ಅಕ್ರಮವಾಗಿ ಕಟ್ಟಿರ್ತಕ್ಕಂಥ ಮನೆಗಳನ್ನು ನಾವು ಕೆಡಗುವುದು. ಇಲ್ಲಿ ಪ್ರಾರಂಭದಲ್ಲಿ ಒಂದೆರಡು ಘಟನೆಗಳಾಗುವಾಗ ಏನೋ ಒಂದು ಭಯದ ವಾತಾವರಣ ಸೃಷ್ಟಿಸಲಿಕ್ಕೆ ಕ್ರಿಮಿನಲ್ಗಳ ಮೈಂಡಲ್ಲಿ ಹೇಳುವಂಥದ್ದು, ಆದರೆ ಅದು ನಂತರ ಅತಿಯಾಯಿತು. ಅತಿ ಆಗುತ್ತಾ ಆಗುತ್ತಾ ಇನ್ನೊಂದು ಅಂಶ ಹೊರಗೆ ಬಂತು, ಅದು ಅಲ್ಪಸಂಖ್ಯಾತರನ್ನು ಮಾತ್ರ ಅವರ ಮೇಲೆ ಆರೋಪಗಳು ಬಂದಾಗ ಮಾತ್ರ ಈ ಕಾರ್ಯಾಚರಣೆ ಆಗ್ತಾಯಿದೆ ಹೇಳೋದು ದೊಡ್ಡ ಸಂಗತಿ ಆಯಿತು. ಆಗ ಅಲ್ಲಿ ಸಹಜವಾಗಿ ಬೇರೆ ಬೇರೆ ಸಂವಾದಗಳಾಯಿತು, ಸಾರ್ವಜನಿಕ ಚರ್ಚೆಗಳು ಪ್ರಾರಂಭವಾಯಿತು, ನ್ಯಾಯಾಲಯಕ್ಕೆ ಹೋಗಲಿಕ್ಕೆ ಪ್ರಾರಂಭ ಆಯಿತು. ಆ ಹಿನ್ನೆಲೆಯಲ್ಲಿ ಕೆಲವು ಕಡೆ ಹಿಂದೂ ಕ್ರಿಮಿನಲ್ಸ್ ಏನು ಕಮ್ಯುನಲ್ಗಳಲ್ಲಿ ಭಾಗವಹಿಸ್ತಾರೆ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ, ಅವರ ಮನೆಗಳನ್ನು ಬುಲ್ಡೋಜರ್ ಹಾಕಲಿಕ್ಕೆ ಶುರು ಮಾಡಿದರು. ಅಯೋಧ್ಯೆ ಮತ್ತು ಕಾಶಿ ಕಾರಿಡಾರಿಗೋಸ್ಕರ ಸಾವಿರಾರು ಹಿಂದೂ ಕುಟುಂಬಗಳ ಮನೆ, ಸಣ್ಣ ಸಣ್ಣ ದೇವಸ್ಥಾನ ಮತ್ತು ಅಂಗಡಿಗಳನ್ನು, ವ್ಯಾಪಾರಿ ಸ್ಥಳಗಳನ್ನು ಜೆ ಸಿ ಬಿ ಹಾಕಿದರು. ಇದು ಜೆ ಸಿ ಬಿಯ ಕಾರ್ಯಾಚರಣೆಯ ಇಲ್ಲಿ ನಡೆದಂಥ ಘಟನೆಗಳಿತ್ತು. ಈಗ ಇಲ್ಲಿ ಪ್ರಾರಂಭದಲ್ಲಿ ಏನೋ ಒಂದೆರಡು ಮಾಡಿ ಏನೋ ಸುಮ್ಮನೆ ಎದುರಿಸ್ತಿ, ನಿಮ್ಮ ಅಕ್ರಮವಾಗಿರುವ ಮನೆಯಲ್ಲಿ ಇರಲಿಕ್ಕೆ ಬಿಟ್ಟಿದ್ದೇವೆ, ನೀನು ಈ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಮಾಡಿದರೆ ಏನೋ ಹೆದರಿಸಿದರು ಅಂತೇಳಿ ತಿಳ್ಕೊಂಡಿದ್ದು ಅಲ್ಲ, ಅದು ಒಂದು ಯೋಜನೆಯೇ ಆಯಿತು. ಇದನ್ನು ನೋಡಿದ ಬೇರೆ ರಾಜ್ಯದಲ್ಲಿರ್ತಕ್ಕಂಥ ಕೆಲವು ಬಿ ಜೆ ಪಿ ಮುಖ್ಯಮಂತ್ರಿಗಳು ಅದನ್ನು ಸ್ಟಾರ್ಟ್ ಮಾಡಿದರು. ಇದನ್ನು ಸುಪ್ರೀಂ ಕೋರ್ಟ್ ಅರ್ಜಿ ಹೋದಾಗ ಗಂಭೀರವಾಗಿ ತಗೊಂಡು ಈಗ ತೀರ್ಪು ನೀಡಿದೆ. ಯಾವುದೇ ಆರೋಪ ಇರಲಿ, ಅದು ಅಪರಾಧ ಅಂತ ಸಾಬೀತಾಗುವ ತನಕ ಆರೋಪಿ ಅಪರಾಧಿ ಆಗುವುದಿಲ್ಲ. ಶಿಕ್ಷೆ ಕೊಡುವುದು ಯಾರಿಗೆ, ಆರೋಪಿಗೆ ಅಲ್ಲ, ಅಪರಾಧಿಗೆ ಮಾತ್ರ ಶಿಕ್ಷೆ ಕೊಡುವುದು. ಇಲ್ಲಿ ಏನಾಗಲಿಕ್ಕೆ ಪ್ರಾರಂಭವಾಯಿತು ಅಂತಂದರೆ, ಆರೋಪಿತರಿಗೆ ಸ್ಟೇಷನಲ್ಲಿ ಎಫ್ ಐ ಆರ್ ಆದ ತಕ್ಷಣ ಪನಿಷ್ಮೆಂಟೇ, ಅಂದರೆ ಅವನ ಮನೆಗೆ ಹೋಗ್ತದೆ. ಇಲ್ಲಿ ಇನ್ನೊಂದು ಸೂಕ್ಷ್ಮ ಗಮನಿಸಬೇಕು, ಒಂದು ಮನೆಯಲ್ಲಿ ಒಬ್ಬ ಆರೋಪಿ ಇದ್ದಾನೆ, ಬೇಡ ಅಪರಾಧಿಯೇ ಇದ್ದಾನೆ ಅಂತ ಇಟ್ಟುಕೊಳ್ಳಿ. ಒಬ್ಬ ವ್ಯಕ್ತಿ ಒಂದು ಮನೆಯಲ್ಲಿ ಅಪರಾಧ ಮಾಡಿದ್ದಕ್ಕೆ ಆ ಮನೆಯ ಎಲ್ಲ ಸದಸ್ಯರಿಗೂ ಪನಿಷ್ಮೆಂಟ್ ಕೊಡೋದು ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ. ಇದೀಗ ಏನು ಹೇಳಿ, ಒಬ್ಬನ ಮೇಲೆ ಆರೋಪ ಬಂದಿದೆ, ಅವನ ಮನೆ ಧ್ವಂಸ ಮಾಡೋದು ಅಂದರೆ ಆ ಮನೆಯಲ್ಲಿರುವ ಎಲ್ಲ ಸದಸ್ಯರಿಗೂ ಪನಿಷ್ಮೆಂಟ್. ಇದು ಒಂದು ಗಂಭೀರವಾದಂಥ ಅಂಶ ಈ ಪ್ರಕರಣಗಳಲ್ಲಿ. ಕೆಲವು ಸಂದರ್ಭದಲ್ಲಿ ಐ ಎಗ್ರಿ, ಮನೆಯವರ ಸಪೋರ್ಟ್ ಇರ್ಬೋದು, ಅವರು ಕ್ರಿಮಿನಲ್ ಮೈಂಡೆಡೇ ಇರ್ಬೋದು, ಅವರು ಪೊಲೀಸರಿಗೆ ಸಹಕಾರ ಕೊಡದೇ ಇರ್ಬೋದು, ದ್ಯಾಟ್ ಇದೆ, ಅದು ಇರ್ಬೋದು. ಇನ್ನೊಂದು ಕಡೆ ತುಂಬ ಕೇಸ್ಗಳಲ್ಲಿ ಮನೆಯವರಿಗೆ ಗೊತ್ತೇ ಇರುವುದಿಲ್ಲ, ಇವ ಅಲ್ಲೆಲ್ಲ ಹೋಗಿ ಕಲ್ಲು ಹೊಡೆದು ಬಂದಿದ್ದಾನೆ ಹೇಳಿ ಗೊತ್ತಿರ್ತದೆ, ಅವ ಸುಮ್ಮನೆ ಬಂದು ಮನೆಯಲ್ಲಿ ಮಲಗಿರ್ತಾನೆ. ತಂದೆ ತಾಯಿಗಳಿಗೆ, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಚಿಕ್ಕ ಮಕ್ಕಳು ಎಲ್ಲ ಇರ್ತಾರೆ, ವೃದ್ಧರು, ಅವರಿಗೆಲ್ಲ ಏನು ಗೊತ್ತಿರ್ತದೆ, ಎಲ್ಲರಿಗೂ ಗೊತ್ತಿರ್ತದ. ಸೊ ಅದು ಏನಾಯಿತು, ಪನಿಷ್ಮೆಂಟ್ ಫಾರ್ ಆಲ್, ಒಂದು ಮನೆಯಲ್ಲಿ ಒಬ್ಬ ತಪ್ಪು ಮಾಡಿದ್ದಾನೆ ಅಂತ ಪ್ರಕರಣ ದಾಖಲಾದ ತಕ್ಷಣ ಅಪರಾಧಿ ಎಂದು ಘೋಷಿಸುವ ಮೊದಲೇ ಅವನ ಇಡೀ ಮನೆಯವರಿಗೆ ಪನಿಷ್ಮೆಂಟ್ ಸ್ಟಾರ್ಟ್ ಆಯಿತು. ಇದು ಪ್ರಜಾಪ್ರಭುತ್ವದ ಸಂವಿಧಾನದ ಆಶಯಗಳಿಗೆ ತದ್ವಿರುದ್ಧ ಧೋರಣೆ ಆಯಿತು. ರಾಜಧರ್ಮದ ಬಗ್ಗೆ ಮಾತಾಡಲಿಕ್ಕೆಲ್ಲ, ರಾಜಧರ್ಮದ ಸಂಪೂರ್ಣ ಉಲ್ಲಂಘನೆ ಇದು, ಜೊತೆಗೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ಆಶಯಗಳು ಮತ್ತು ಕಾನೂನುಗಳ ಸ್ಪಷ್ಟ ಉಲ್ಲಂಘನೆ ಆಗ್ತಾ ಹೋಯಿತು. ಹೇಳೋರಿಲ್ಲ, ಕೇಳೋರಿಲ್ಲ, ಒಂಥರ ತುಗ್ಲಕ್ಕೆ ತರಬಾರು, ಯಾಕೆಂತಂದರೆ ಯಾರು ಏನು ಹೇಳಿದರೂ ಅದನ್ನು ನಿಲ್ತಿರಲಿಲ್ಲ. ಈ ಗೋಧಿ ಮೀಡಿಯಾಗಳುಂಟಲ್ಲ, ಅವರಿಗೆ ಋಣ ತೀರಿಸಬೇಕಲ್ಲ, ಮೋದಿಯವರ ಋಣ. ಇವರು ಪ್ರತಿಯೊಂದು ಡಿಪೆಂಡೇ ಮಾಡಲಿಕ್ಕೆ ಶುರು ಮಾಡಿದರು. ಅವು ಕ್ರಿಮಿನಲ್ ಕ್ರಿಮಿನಲ್ ಕ್ರಿಮಿನಲ್, ಅವರ ಮನೆ ಧ್ವಂಸ, ನೀವ್ಯಾಕೆ ಕ್ರಿಮಿನಲ್ಸ್ಗೆ ಸಪೋರ್ಟ್ ಮಾಡ್ತೀರಿ, ಇಷ್ಟೇ ಸಿಂಗಲ್ ಲೈನ್ ಆರ್ಗ್ಯುಮೆಂಟ್.
ನೋಡೋರಿಗೂ ಎಲ್ರಿಗೂ ಹೌದು ಕ್ರಿಮಿನಲ್ ಅಂತೆ ಮಾರೆ, ಅವನ ಮನೆ ಧ್ವಂಸ ಮಾಡಿದ ಇಷ್ಟೇ. ನೀವು ಕ್ರಿಮಿನಲ್ಗಳ ಈ ರೀತಿ ಆರೋಪಿತರ ಎಲ್ಲರ ಮನೆಗಳನ್ನು ಧ್ವಂಸ ಮಾಡಲಿಕ್ಕೆ ಹೊರಟ್ರೆ ಉತ್ತರ ಪ್ರದೇಶದಲ್ಲಿ ಅನೇಕ ಜನಪ್ರತಿನಿಧಿಗಳ ಮನೆಯೂ ಧ್ವಂಸ ಆಗಬೇಕಿತ್ತು. ಅಷ್ಟು ಪ್ರಕರಣಗಳು ದಾಖಲಾಗಿದೆ ಬೇರೆ ಬೇರೆ ಸೆಕ್ಷನ್ನಲ್ಲಿ. ಶ್ರೀಮಂತರು ಮಧ್ಯಮ ವರ್ಗದಲ್ಲಿ ಕ್ರಿಮಿನಲ್ಸ್ ಆ್ಯಕ್ಟಿವಿಟೀಸ್ ಮಾಡಿದವರು ಇಲ್ವಾ, ಅವರ ಮನೆಗೆ ಯಾಕೆ ಜೆ ಸಿ ಬಿ ಹೋಗ್ತಿರಲಿಲ್ಲ? ಇದು ಪಕ್ಕ ಯಾವುದೋ ಕಾಲೋನಿಯಲ್ಲಿರೋರು ಪಾಪದವರು ಕಾನ್ಸಂಟ್ರೇಟೆಡ್ ಆಗಿ ಅದು ಅಲ್ಪಸಂಖ್ಯಾತರನ್ನು ದೃಷ್ಟಿಯಾಗಿಟ್ಟುಕೊಂಡು ಇದು ಒಂದು ಸರಕಾರದ ಸ್ವಯಂ ಮತೀಯ ಕಾರ್ಯಾಚರಣೆ. ಆಮೇಲೆ ಅದು ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ನಿಸುವಾಗ ಬಡ ಹಿಂದೂ ಮನೆಗಳಿಗೂ ಜೆ ಸಿ ಬಿ ಬರಿ ಅವರ ಮನೆಗೆ ಜೆ ಸಿ ಬಿ ಇರುವಾಗ ನಗತಾ ಇದ್ದವರೆಲ್ಲ ಕಂಗಾಲಾದರೆ, ಯಾಕೆಂತಂದರೆ ಇವರ ಮನೆಗೂ ಬಂದು ನಿಂತಿತ್ತು ಅದು. ಸೊ ಹಾಗಾಗಿ ಇದು ಪ್ರಜಾಪ್ರಭುತ್ವದ ಮೂಲ ಆಶಯಗಳ ಸ್ಪಷ್ಟ ಉಲ್ಲಂಘನೆಯಾಗಿತ್ತು. ಇದರ ಜೊತೆಗೆ ಬಿ ಜೆ ಪಿಯ ಮಾಧ್ಯಮಗಳು, ಗೋದಿ ಮಾಧ್ಯಮಗಳು ಅವರನ್ನು ಏನು ಹೀರೋ ಯೋಗಿ ಬುಲ್ಡೋಜರನ್ನೇ ಚುನಾವಣಾ ಪ್ರಚಾರದಲ್ಲಿ ಸಂಕೇತವಾಗಿ ಬೆಳೆಸಿ ಪ್ರಚಾರ ಮಾಡಿದರು. ಇಲ್ಲಿ ಕರ್ನಾಟಕದಲ್ಲಿ ತಮಾಷೆ ಅಂತಂದರೆ ಸಿ ಟಿ ರವಿ, ಯತ್ನಾಳು, ಆಮೇಲೆ ಅನೇಕ ನಾಯಕರುಗಳು ನಮ್ಮ ಸರ್ಕಾರ ಬಂದರೆ ಬುಲ್ಡೋಜರ್ ನಾವು ಮಾಡ್ತೇವೆ, ಅದು ಏನಂತ ಗೊತ್ತಿಲ್ಲ ಅವರಿಗೂ. ಬುಲ್ಡೋಜರ್ ನಾವು ಕಾರ್ಯಾಚರಣೆ ಪ್ರಾರಂಭ ಮಾಡಿ, ನನಗೆ ಡೌಟ್ ಇದೆ ಸರ್ಕಾರ ಬರ್ತದೆ ಅಂತ ಕಾಂಟ್ರಾಕ್ಟ್ ತಗೊಳ್ಳಿಕ್ಕೆ ಒಂದಿಷ್ಟು ಬುಲ್ಡೋಜರು ಪರ್ಚೇಸ್ ಮಾಡಿರ್ಬೋದು, ಇವರು ಆ ಲೆವೆಲಿಗೆ ಇದ್ದಾರೆ ಅವರೆಲ್ಲ. ಆದರೆ ಕರ್ನಾಟಕದ ಜನ ಬಿ ಜೆ ಪಿಗೆ ಬುಲ್ಡೋಜರ್ ಹೊಡೆದ್ರು, ಅಲ್ಲಿಗೆ ನಿಂತಿತ್ತದು. ಅಂದರೆ ಒಂದು ಸರಕಾರದ ಒಂದು ಕಾರ್ಯಾಚರಣೆಯನ್ನು ಸಂವಿಧಾನಬದ್ಧವಾಗಿ ಸೈದ್ಧಾಂತಿಕವಾಗಿ ಕಾನೂನಾತ್ಮಕವಾಗಿ ವಾಸ್ತವಿಕ ನೆಲೆಗಟ್ಟಿನಲ್ಲಿ ಚರ್ಚೆ ಮಾಡಲಿಕ್ಕೆ ಯಾರೂ ಬಿಡಲೇ ಇಲ್ಲ ಫಸ್ಟಿಗೆ. ಇದನ್ನೇ ಸರ್ವಾಧಿಕಾರಿ ಧೋರಣೆ, ಇದು ನಿಧಾನವಾಗಿ ಸ್ಥಾಪಿಸಲ್ಪಡ್ತಾ ಇದೆ. ಇದು ಮೋದಿ ಸರ್ಕಾರದ ಮೇಲೆ ಇರುವ ಆರೋಪ. ಈಗ ಸರ್ವಾಧಿಕಾರಿ ಅಂತಲ್ಲ, ಸರ್ವಾಧಿಕಾರ ಧೋರಣೆಗಳು ಈ ರೀತಿಯಾಗಿ ಬೇರೆ ಬೇರೆ ಪ್ರಕರಣಗಳಲ್ಲಿ ನಿಧಾನವಾಗಿ ಸ್ಥಾಪಿಸಲ್ಪಡ್ತಾ ಇದೆ. ಇದು ಟೀಕೆ. ಇದು ಅಲ್ಲ ಅಂತ ಹೇಳ ಬಿ ಜೆ ಪಿಯವರು ಉತ್ತರ ಕೊಡಬೇಕು. ಬಿ ಜೆ ಪಿಯವರು ಏನು ಬೇಕಿದ್ರೂ ಮಾಡ್ಬೋದು. ಒಬ್ಬ ಶಾಸಕನಿಗೂ ಸರ್ವಾಧಿಕಾರದ ದರ್ಪ ಬಂದಿದೆ. ಮಂಗಳೂರಿನಲ್ಲಿ ಇತ್ತೀಚೆಗೆ ಸುರತ್ಕಲ್ ಶಾಸಕರು ಡಾಕ್ಟರ್ ಭರಶೆಟ್ಟಿ ಅವರು ಬಹಿರಂಗವಾಗಿ ಸಾರ್ವಜನಿಕ ರಸ್ತೆ, ಅದು ಸುರತ್ಕಲ್ ಮೇನ್ ಜಂಕ್ಷನ್ನಲ್ಲಿ ಸಾರ್ವಜನಿಕ ರಸ್ತೆಯನ್ನು ಯಾವ ಪರ್ಮಿಷನ್ ಇಲ್ಲದೆ ರಸ್ತೆಯನ್ನೇ ಬಂದ್ ಮಾಡಿ 2 ದಿವಸ ಯೂಸ್ ಮಾಡಿದ್ದಾರೆ ಅವ್ರದ್ದೇನೋ ಫೆಸ್ಟಿವಲ್ಲಿಗೆ. ಫೆಸ್ಟಿವಲ್ ಅಂದರೆ ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಅದು ಏನೋ ಫುಡ್ ಫೆಸ್ಟಿವಲ್ ಏನೋ ಒಂದು ಕಾರ್ಯಕ್ರಮ. ಅಂದರೆ ಈ ಧೋರಣೆ ಉಂಟಲ್ಲ, ಈ ಮನಸ್ಥಿತಿ ಮತ್ತು ಆ ಮನಸ್ಥಿತಿ ಪ್ರತಿಫಲನಗೊಳ್ಳುವಂತಹ ಕೆಲವು ಇವರ ಆ್ಯಕ್ಟ್ಗಳು, ಕೆಲವು ಕಾರ್ಯಕ್ರಮಗಳು, ಇದು ಸರ್ವಾಧಿಕಾರಿ ಧೋರಣೆಯನ್ನು ನಿಧಾನವಾಗಿ ನೀವು ಹೇರ್ತಾ ಇದ್ದೀರಿ ಹೇಳಿ ಜನ ಭಾವಿಸ್ತಾ ಇದ್ದಾರೆ, ಭಾವಿಸಲಿಕ್ಕೆ ಕಾರಣ ಆಗಿದೆ. ಅದಕ್ಕೋಸ್ಕರ ಇವತ್ತು ಸುಪ್ರೀಂ ಕೋರ್ಟಿನ ಗೆಲುವು ಅದು ಪ್ರಜಾಪ್ರಭುತ್ವದ ಗೆಲುವು. ಬಿ ಜೆ ಪಿ ಇನ್ನಾದರೂ ಅರ್ಥ ಮಾಡಿಕೊಳ್ಬೇಕು ಸಂವಿಧಾನ ಅಂದರೆ ಏನು, ರಾಜಧರ್ಮ ಅಂದರೆ ಏನು, ಕಾನೂನು ಅಂದರೆ ಏನು, ಅದರ ಕಾರ್ಯವ್ಯಾಪ್ತಿಗಳೇನು, ಅದನ್ನು ಅರ್ಥ ಮಾಡಿಕೊಂಡು ಆಡಳಿತ ಮಾಡಿದರೆ ಜನ ಮೆಚ್ಚುತ್ತಾರೆ ಮತ್ತು ಸಾಂವಿಧಾನಿಕ ಸಂಸ್ಥೆಗಳು ಕೂಡ ಬೆಂಬಲ ಕೊಡ್ತದೆ. ಇಲ್ಲದ್ರೆ ಸಾಂವಿಧಾನಿಕ ಸಂಸ್ಥೆಗಳೇ ಈ ರೀತಿ ವಿರುದ್ಧ ತೀರ್ಪುಗಳು ಬರಲಿಕ್ಕೆ ಪ್ರಾರಂಭವಾಗ್ತದೆ. ಆ ಎಲ್ಲ ವಿರುದ್ಧ ತೀರ್ಪುಗಳು ಒಟ್ಟಾದಾಗ ಜನ ಅಭಿಪ್ರಾಯವು ಕೂಡ ಬಿ ಜೆ ಪಿಗೆ ವಿರುದ್ಧ ಆಗ್ತದೆ. ಈ ಬುಲ್ಡೋಜರ್ ಪ್ರಕರಣ ಏನಿದೆ ಇದನ್ನು ಸುಪ್ರೀಂ ಕೋರ್ಟ್ ನಿಲ್ಲಿಸಿದ್ದು ಸ್ವಾಗತಾರ್ಹ. ಇಲ್ಲದೆ ಹೋದರೆ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಆಗುತ್ತಿತ್ತು, ಇದು ಅತ್ಯಂತ ಅಪಾಯಕಾರಿ.